शुक्रवार होते नाबे बिट हा मोस अल्वा हिगोग सरना प्लस अक् नाबे इट हेड़ नि जो कर्क हम नमला अस्ट मुद्दे साकि बेसदी कई तुटू प्रीति तोर्सदी अखिलण सिद्धार्थण अप्पा बिद्दिरोरल्ल मध्यरात्र कल्ली तर मने बिट हर्थ केरती अंत अप्प अण्णंगेल्ल गोत्तादरे बेजार माड्कोळ्तारो एनु प्लीज अक्क नम्मन्न बिट होगबेडि मुद्दिनंत गंडन हुडुकि ननगे मद्वे माडिसिद्रे ई मने सोसियाग सेरो हागे माडिद्रे ई जन्मदल्लि निम्म उपकारन नानु मरियल्ल निम्म उपकार तीर्सोद बेडवा नानु ಈಗ ಅರ್ಧದಲ್ಲೇ ನೀವು ಬಿಟ್ಟು ಹೋಗ್ಬಿಟ್ರೆ ನಿಮ್ಮ ಋಣನ ತೀರ್ಸೋದು ಹೇಗೆ ಅಕ್ಕ ನಾವು ಜಸ್ಟ್ ಶಟ್ ಅಪ್ ನಿನ್ನ ಈ ನಾನ್ಸೆನ್ಸ್ಗೆಲ್ಲ ನನ್ನ ಹತ್ರ ಟೈಮ್ ಇಲ್ಲ ನೋಡು ನಿನಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಫ್ಲೈಟ್ ಟಿಕೆಟ್ ಕೊಡು ಟಿಕೆಟ್ಸ್ ಬಗ್ಗೆ ಚಿಂತೆ ಮಾಡಬೇಡಿ ಅದು ನನ್ನ ಹತ್ರ ಭದ್ರವಾಗಿರುತ್ತೆ ನಿಮ್ಮ ಫ್ಲೈಟ್ ಇರೋದು 5 ಗಂಟೆಗೆ ಗಂಟೆನೂ ಆಗಿಲ್ಲ ನೀವು 2 ಗಂಟೆಗೆ ಏರ್ಪೋರ್ಟ್ ತಲುಪದೆ ಸಾಕಲ್ವಾ ನೋಡು ನನ್ನ ಹತ್ರ ಆಟೋ ಆಡಬೇಡ ಬಾಯಿ ಮುಚ್ಚಿಕೊಂಡು ಫ್ಲೈಟ್ ಟಿಕೆಟ್ ಕೊಡು ಟಿಕೆಟ್ ಕೊಡ್ತೀನಿ ರಾಧಿಕಾ ಇಲ್ಲಿ ಅಂತ ಹೇಳಿ ರಾಧಿಕಾನ ಎಲ್ಲಿ ಬಚ್ಚಿಟ್ಟಿದ್ದೀರಾ टिकेट बगेनो केळिद्ल एजेंट जोते गोंदल आगिद्या डैरेक्ट एयरपोर्ट गे तंद कोड्तीनि अंत हेळिद्नल्ल मत्तेनु गोंदल इरोके साध्य एनिद्रु फोन अल्लि माताड्बोदल्ल इवळु फोन याके तगोता इल्ल प्लान ठीक आगे ओडो टाइम तंद आगबार्द्रे होस रगले शुरू आगो तर अथवा मन होरटे इल्वा ಹೊರಡಬೇಕಿದ್ರೆ ಏನಾದರೂ ತಗಲಾಕೊಂಡ್ಬಿಟ್ಲಾ ಇವಳು ಹೊರಡಬೇಕಿದ್ರೆ ಯಾರಿಗಾದರೂ ಹೆಚ್ಚರಾಗಿ ಇವಳನ್ನ ನೋಡ್ಬಿಟ್ರಾ ಮತ್ತೆ ಇವಳನ್ನ ಹೇಗೆ ತಪ್ಪಿಸ್ಕೊಂಡು ಬರ್ತಾಳೆ ಶಾ ನಿನಗೆ ಅದು ವಿಷಯ ಬೇಕಾಗಿಲ್ಲ ನನ್ನ ತಂಟೆಗೆ ಬರ್ತೆ ಬಾಯಿ ಮುಚ್ಚಿಕೊಂಡು ಫ್ಲೈಟ್ ಟಿಕೆಟ್ ಕೊಡು ರಾಧಿಕಾ ನಮ್ಮ ಕೈಗೆ ಸಿಗೋ ತನಕ ನಿಮ್ಮನ ಹೊಸಲು ದಾಟಕೋ ಬಿಡಲ್ಲ ಅಕಸ್ಮಾತ್ ನೀವು ರಾಧಿಕಾಗೆ ಏನಾದರೂ ಮಾಡಿದ್ರೆ ನೀವು ಫ್ಲೈಟ್ ಹತ್ತಲ್ಲ ನೇರವಾಗಿ ಜೈಲ್ ಗೆ ಹೋಗ್ತೀರಾ ಫೋಟೋ ಮಾಡಬೇಡ
ಇದು ಹುಡುಗಾಟ ಆಡೋ ವಿಷಯ ಇಲ್ಲ. ನಿನಗೆ ನೀನು ಏನು ಮಾಡ್ತಿದ್ದೀಯ ಅನ್ನೋ ಪ್ರಜ್ಞೆ ಇಲ್ಲ. ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತು. ನೀನೇನು ಮಾಡ್ತಿದ್ದೀಯ ಅಂತ ಹೇಳು. ಕದ್ದು ಮುಚ್ಚಿ ದುಡ್ಡನ್ನು ಸಾಕ್ಸೋದು, ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗೋದು. ಸತ್ಯ, ಗೌತಮ್ ಭಾವನ ಆಯುಷ್ಯ ಗಟ್ಟಿ ಇತ್ತು. ಅವರು ಇವರು ಎಲ್ಲ ಬಲವಂತ ಮಾಡಿದ್ದಕ್ಕೆ ಅವನ ಆಶ್ರಮಕ್ಕೆ ಸೇರಿಸ್ದೆ. ಇಲ್ಲಾಂದ್ರೆ ಅವ್ರಿಗೂ ಒಂದು ಗತಿ ಕಾಣಿಸಿ ಓಡೋಗೋ ಪ್ಲಾನ್ ಇತ್ತು ಅಲ್ವಾ? ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ, ಅದಕ್ಕೂ ಒಂದು ಲಿಮಿಟ್ಸ್ ಇದೆ. ನಾನು ಯಾವತ್ತೂ ಲಿಮಿಟ್ನ ಮೀರಿಲ್ಲ. ನನಗೆ ತಾಳ್ಮೆ ಅನ್ನೋದೇ ಇಲ್ಲ ಈಗ. ನಿನಗಿಂತ ಹತ್ತರಷ್ಟು ಕೋಪ ನನಗಿದೆ. ನಿನ್ನ ಸಮಾಧಿ ಮಾಡೋ ತನಕ ನನ್ನ ಕೋಪ ಕಡಿಮೆ ಆಗಲ್ಲ. ಹಾಗೆಲ್ಲ ಏನೇನೋ ಕನ್ಸು ಕಾಣಬೇಡ. ಅದು ಯಾವುದೂ ನಿಜ ಆಗಲ್ಲ. ನನ್ನ ತಂಟೆಗೆ ಬರದೆ ಟಿಕೆಟ್ಸ್ ಕೊಡು, ಸುಮ್ಮನೆ ಹೋಗಿ ನೆಮ್ಮದಿಯಾಗಿ ಮಲ್ಕೊ. ಇದನ್ನ ಕೊಡಕ್ ಮೊದಲು ನನಗೆ ರಾಧಿಕಾ ಎಲ್ಲಿದ್ದಾಳೆ ಅಂತ ಗೊತ್ತಾಗಬೇಕು. ಅವಳಿಗೆ ನೀವ್ ಏನು ತೊಂದರೆ ಕೊಟ್ಟಿಲ್ಲ ಅಂತ ನನಗೆ ಗೊತ್ತಾಗಬೇಕು. ಅವಳು ನಮ್ ಕೈಗೆ ಸಿಗ್ಬೇಕು, ಈ ಮನೆಗೆ ಬರ್ಬೇಕು. ಸಾಧ್ಯ ಇಲ್ಲ. ಹಾಗಿದ್ರೆ ನನಗೆ ಟಿಕೆಟ್ ಸಿಗಲ್ಲ, ನೀನ್ ಇಲ್ಲಿಂದ ಹೋಗೋ ಆಗಿಲ್ಲ. ರಾಧಿಕಾ ನಿಮಗೆ ಸಿಗಲ್ಲ, ಅವಳನ್ನ ಹುಡ್ಕೋ ಪ್ರಯತ್ನನ ಬಿಟ್ಬಿಡಿ. ಹಾಗಿದ್ರೆ ನೀನ್ ತಪ್ಪಿಸ್ಕೊಂಡು ಹೋಗೋ ಆಸೆನ ಬಿಟ್ಬಿಡು. ಇಲ್ಲಾಂದ್ರೆ ಈ ನಿನ್ ಟಿಕೆಟ್ನ ಇಲ್ಲೇ ಹರಿದು ಬಿಸಾಕ್ತೀನಿ. ಸನ್ನಿಗೆ ಟಿಕೆಟ್ ಅರಿಬೇಡ, ಕಿರ್ಚ್ಬೇಡ. ಮಾವ ಎದ್ ಪಡ್ತಾರೆ, ಆಮೇಲೆ ನೀನು ಮಾವಂಗೂ ಉತ್ತರ ಕೊಡ್ಬೇಕಾಗತ್ತೆ. ಆ ಟಿಕೆಟ್ನ ನನ್ನ ಕೈ ಕೊಡು, ಅದನ್ನ ಹರಿಬೇಡ. ಮೊದಲು ರಾಧಿಕಾನ ನಮಗೆ ಒಪ್ಸು. ಆಗಲ್ಲ, ರಾಧಿಕನ್ನ ನಿಮಗೆ ಒಪ್ಸಲ್ಲ. ಅವಳು ನಿಮ್ ಕೈಗೂ ಸಿಗಲ್ಲ. ನೀವು ತಲೆ ಕೆಳಗಾಗಿ ನಿಂತ್ರು ರಾಧಿಕನ ನೀವು ಪತ್ತೆ ಹಚ್ಚಕ್ಕಾಗಲ್ಲ. ರಾಧಿಕಾ ನಮಗ್ ಸಿಗ್ದೆ ನೀನ್ ಇಲ್ಲಿಂದ ಹೋಗೋ ಹಾಗಿಲ್ಲ. ಸನ್ನಿಧಿ ಹೋಗಿ ನೋಡೋಣ, ಅದು ಹೇಗೆ ಹೋಗ್ತಿರೋ ನಾನು ನೋಡ್ತೀನಿ. ಇಲ್ಲ, ಏನೋ ಗಂಡಾಂತರ ಆಗಿದೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಒಂದು ಫೋನ್ ಮಾಡಿರೋಳು, ಬರ್ತಾ ಇದ್ದೀನಿ ಹೊರಟಿದ್ದೀನಿ ಅಂತ ಒಂದು ಮಾತು ಹೇಳಿರೋಳು. ಏನಾಗಿರ್ಬೋದು? ನಾನು ಅಲ್ಲೇ ಮನೆ ಹತ್ರ ಹೋಗ್ಲಾ? ಏನಾಗಿದೆ ಅಂತ ನೋಡ್ಕೊಂಡ್ ಬರ್ಲಾ? ಇವನ್ ಯಾಕೆ ಕರೆಯಿಂದ ಹೇಳ್ದ? ಎಲ್ಲಿಗೆ ಹೊರಟ? ರಿಸೀವ್ ಮಾಡೆ ಚಂದ್ರಿಕಾ. ಯಾಕೋ ತುಂಬಾ ಗರಂ ಆದಂಗಿದಾನೆ. ನನಗ್ ತೊಂದ್ರೆ ಆಗದೆ ನಾನು ಯಾರಿಗೂ ತೊಂದ್ರೆ ಕೊಡಲ್ಲ. ಹಾಗೆ ನನಗ್ ತೊಂದ್ರೆ ಕೊಟ್ರೆ ನಾನು ಸುಮ್ಮನೆ ಬಿಡಲ್ಲ. ಒಂದು ಟಿಕೆಟ್ ನೀನ್ ಹರಿದಿದ ತಕ್ಷಣ ನೀನ್ ಗೆದ್ದೆ ನಾನು ಸೋತೆ ಅಂತ ಅನ್ಕೊಂಬೇಡ. ಹಾಗ ಅನ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ಈ ಚಂದ್ರಿಕಾ ಅಷ್ಟು ಸುಲಭವಾಗಿ ಸೋಲಲ್ಲ. ಅಕಸ್ಮಾತ್ ಆಗಿ ಸೋಲೋದೇ ಆದ್ರೆ ನಿಮ್ಗಳನ್ನ ನಾಶ ಮಾಡ್ದೆ ನಾನು ಸೋಲಲ್ಲ. ನಿಮ್ಗಳೊಬ್ರು ನಾನು ಉಳ್ಸಲ್ಲ. ನಿಮ್ಮನ್ನು ಸಾಯಿಸೆ ನಾನು ಜೈಲಿಗೆ ಹೋಗೋದು.
ಸಂಸಾರನ ಸರ್ವನಾಶ ಮಾಡದೆ ನಾನು ಇಲ್ಲಿಂದ ಹೊರಡಲ್ಲ. ನೀವು ಈ ಟಿಕೆಟ್ ನ ಹೊರತ ತಕ್ಷಣ ನನ್ನ ಪ್ಲಾನ್ ಯಾವುದು ಬದಲಾಗಲ್ಲ. ನಾನು ಹೋಗಬೇಕಾಗಿರೋ ಜಾಗಕ್ಕೆ ಹೋಗೇ ಹೋಗ್ತೀನಿ. ನಾನು ಮಾಡಬೇಕಾಗಿರೋ ಕೆಲಸನ ಮಾಡ್ತೀನಿ. ನನಗೆ 5 ಗಂಟೆಗೆ ಫ್ಲೈಟ್ ಇತ್ತು. ನಿಮ್ಮಗಳಿಂದಾಗಿ ಅದು ತಪ್ಪೋಯ್ತು. ಹೋದ್ರೆ ಹೋಗ್ಲಿ. ಸೋ ವಾಟ್, 7 ಗಂಟೆಗೆ ಇನ್ನೊಂದು ಫ್ಲೈಟ್ ಇದೆ, ಅದರಲ್ಲಿ ಹೋಗ್ತೀನಿ. ನಿಮ್ಮಗಳಿಂದ ನನ್ನನ್ನು ತಡೆಯೋ ತಾಕತ್ತಿದ್ರೆ ತಡೀರಿ. ನಿಮ್ಮಂಥ ಗುಬ್ಬಚ್ಚಿಗಳಿಗೆ ಹೆದರಿಕೊಂಡು ಇಟ್ಟು ಹೆಜ್ಜೆನ ಹಿಂದಕ್ಕಿಡಲ್ಲ. ನನ್ನ ತಾಕತ್ ಏನು ಅಂತ ತೋರಿಸ್ತಾ ಇಲ್ಲಿಂದ ಹೋಗಲ್ಲ. ಇಡಿಯಟ್ಸ್. ಏನ್ ಗೊತ್ತಾ, ನಾನು ನೀನ್ ಅನ್ಕೊಂಡಿರೋಷ್ಟು ದಡ್ಡಿ ಅಲ್ಲ, ನೀನ್ ಅನ್ಕೊಂಡಿರೋಷ್ಟು ಬುದ್ಧಿವಂತೇನೂ ಅಲ್ಲ. ನಿನ್ ಗಂಡನ್ ತರ ನಾವೇನ್ ಅಮಾಯಕರಲ್ಲ. ಅವ್ರನ್ನ ನೀನ್ ಹೆದರ್ಸ್ಬೋದು, ಆದ್ರೆ ನಮ್ಮನ್ನ ಆಗಲ್ಲ. ನೀನು ಬಾಯ್ ಮುಚ್ಚು ಅಂತ ಹೇಳಿದ ತಕ್ಷಣ ಬಾಯ್ ಮುಚ್ಚಕ್ಕೆ ನಾನೇ ನಿನ್ ಗಂಡ ಅಲ್ಲ, ಸನ್ನಿಧಿ. ನೀನ್ ಇಲ್ಲಿವರೆಗೂ ನನ್ ಒಂದ ಮುಖ ಮಾತ್ರ ನೋಡಿದ್ಯಾ. ನನ್ ಪಾಪ ತೋಡು ನಿಜ, ಪಾಪದವ್ರಿಗೆ ಪಾಪ, ನಿನ್ನಂತ ಪಾಪಿಗಳ ಪಾಲಿಗೆ ನನ್ ಯಮ. ಇದು ಒಂದು ಟಿಕೆಟ್ ಹರಿದಿದ ತಕ್ಷಣ ನಿನ್ನ ನೀನೇ ಡಾನ್ ಅಂತ ಅಂದ್ಕೊಂಡು ಜಂಬ ಕೊಚ್ಕೋಬೇಡ. ಚಂದ್ರಿಕಾ ಅದ್ಕೆ ನಾವ್ ಜಂಬ ಕೊಚ್ಕೊಳ್ತಿಲ್ಲ, ನಿನಗ್ ಸತ್ಯ ಏನು ಅಂತ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತಿದೀವಿ. ನೀವು ಹೋಗೋದಿದ್ರೆ ಹೋಗ್ಬೋದು, ನಾವ್ ನಮ್ಮನ್ನ ತಡೆಯಲ್ಲ. ಅಕಸ್ಮಾತ್ ನೀವ್ ಏರ್ಪೋರ್ಟ್ಗೆ ಹೋದ್ರು ಟಿಕೆಟ್ ಸಿಗಲ್ಲ, ಅಕಸ್ಮಾತ್ ಟಿಕೆಟ್ ಸಿಕ್ಕಿದ್ರು ನೀವ್ ಏರ್ಪೋರ್ಟ್ ಒಳಗೆ ಹೋಗಕ್ ಆಗಲ್ಲ. ಅಂಜಲಿ, ನೀನ್ ಹೇಳಿದ್ದು ಅವಳಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಚಂದ್ರಿಕಾ ಅದ್ಕೆ ಫಾರಿನ್ ಹೋಗ್ಬೇಕಾದ್ರೆ ಬರೀ ಟಿಕೆಟ್ ಇದ್ರೆ ಸಾಲಲ್ಲ, ಜೊತೆಗೆ ಪಾಸ್ಪೋರ್ಟ್ ಕೂಡ ಬೇಕು. ಹಲೋ, ಯಾ ಯಾ ಕಮಿಂಗ್. ಎರಡು ಗಂಟೆಗೆ ಚೆಕ್ ಇನ್ ಆಗ್ಬೇಕು, ಇನ್ನು 3/4 ಗಂಟೆ ಮಾತ್ರ ಇರೋದು. ಹಾ ಹಾ, ಅದ್ ನನ್ ಗೊತ್ತಿದೆ, ನಾವು ಬರ್ತಾ ಇದ್ದೀವಿ. ಆನ್ ದಿ ವೇ. ಒಂದ್ ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೀವು ಅಲ್ಲೇ ಬಿದ್ದು ಸಾಯಿರು, ನಾನು ಬರ್ತಾ ಇದ್ದೀನಿ. ಮೇಡಮ್ ಬಂದಿಲ್ಲ, ಮೇಡಮ್ ಫೋನ್ ಎತ್ತಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ. ಲಾಕಿಂಗ್ ಮಾಡ್ತಾ ಇದ್ದಾಳೆ. ನನ್ನ ಪಾಸ್ಪೋರ್ಟ್ ಕೊಡೆ. ನೋಡು, ನಿನಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಪಾಸ್ಪೋರ್ಟ್ ಕೊಡು. ನಾನು ಕೊಡಲ್ಲ. ಅಂಜಲಿ ನಿಂತ್ಕೋ, ಬಾಯ್ ಮುಚ್ಕೊಂಡು ನನ್ನ ಪಾಸ್ಪೋರ್ಟ್ ಕೊಡು. ನನ್ನ ಪಾಸ್ಪೋರ್ಟ್ ನನ್ನ ಹತ್ರ ಅಲ್ಲ, ಮಾಯಾಕ ಹತ್ರ ಇದೆ. ಮಾಯಾ,
ನಿಂಗೆ ನಾನು ಎಷ್ಟು ಡೇಂಜರ್ಸ್ ಅಂತ ಗೊತ್ತು. ನನ್ನ ಪಾಸ್ಪೋರ್ಟ್ ಕೊಡು, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ಕೊಡು. ನಿನ್ನ ಪಾಸ್ಪೋರ್ಟ್ ನನಗೆ ಯಾಕೆ ತಗೋ? ಹೇ ಹೇ, ಅದು ಬಸ್ ಟಿಕೆಟ್ ಅಲ್ಲ, ಪಾಸ್ಪೋರ್ಟ್ ಕಣೆ. ನನಗೆ ಗೊತ್ತು ನಿನ್ನ ಪಾಸ್ಪೋರ್ಟ್ ಬೇಕಾ? ಕೊಡು. ಸರಿ, ಡ್ಯಾಮೇಜ್ ಮಾಡಬೇಡ, ಜೋಪಾನ ಮಾಡಿ ಇಟ್ಕೋ. ಮಾಡಲ್ಲ, ಕೊಡು ಅದು ನನ್ನ ಪಾಸ್ಪೋರ್ಟು. ತಗೋ. ನೋಡು, ಹೀಗೆ ಆಡ್ತಿದ್ರೆ ಒಬ್ಬೊಬ್ರನ್ನು ಸುಟ್ಟು ಬೋದಿ ಆಗ್ತೀರ. ಕೊಡೆ ನನ್ನ ಪಾಸ್ಪೋರ್ಟು. ಅಯ್ಯೋ, ನನಗೆ ಭಯ ಆಗೋಯ್ತಪ್ಪ. ಮಾಯಾಕ, ನಿಮ್ಮ ಅಕ್ಕನ ಪಾಸ್ಪೋರ್ಟ್ ನಂಗೆ ಯಾಕೆ? ನೀವೇ ತಗೊಳ್ಳಿ. ಈ ಪಾಸ್ಪೋರ್ಟ್ ಮಾಯಾ, ನಿಂಗೆ ನನ್ನ ಬಗ್ಗೆ ಗೊತ್ತು, ನನ್ನ ಪಾಸ್ಪೋರ್ಟ್ ಕೊಡು. ಸರಿ ಆಯ್ತು, ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಸನ್ನಿದೇವ್, ನನ್ನ ಪಾಸ್ಪೋರ್ಟ್ ಕೊಡು. ಜಸ್ಟ್ ಸ್ಟಾಪ್ ಇಟ್. ಕಿರ್ಚಿ ಬೇಡ, ಮಾವ ಮಲಗಿದ್ದಾರೆ. ಪಾಸ್ಪೋರ್ಟ್ ಕೊಡು. ರಾಧಿಕಾಯಲ್ಲಿ ನಿನಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಪಾಸ್ಪೋರ್ಟ್ ಕೊಡು. ರಾಧಿಕನ ನೀನ್ ನಮಗ್ ಒಪ್ಸು, ಆಮೇಲೆ ಈ ಪಾಸ್ಪೋರ್ಟ್ ತಗೊಂಡು ಹೋಗ್ತಾ ಇರು. ನಮ್ಮ ಪಾರ್ಟ್ನರ್ ಕಿಶೋರ್ ಕಾಲ್ ಮಾಡ್ತಿರ್ಬೇಕು, ರಿಸೀವ್ ಮಾಡಿ ಮಾತಾಡಿ. ಪರಿಸ್ಥಿತಿ ಇನ್ನೂ ನಿನ್ನ ಹಿಡಿತದಲ್ಲೇ ಇದೆ. ನಿನಗೆ ಪಾಸ್ಪೋರ್ಟ್ ಬೇಕು ಅಂದ್ರೆ ನಾ ಹೇಳ್ದಂಗೆ ಕೇಳು. ಅಕ್ಕ ಪ್ಲೀಸ್, ದೊಡ್ಡಕ್ಕಂಗೆ ಏನ್ ಮಾಡಿದೆ? ಅವಳು ಎಲ್ಲಿದ್ದಾಳೆ ಅಂತ ಹೇಳು. ಸಾರಿ ಮಾಯ, ದೊಡ್ಡಕ್ಕನೂ ಇಲ್ಲ, ಯಾವ ಅಕ್ಕನೂ ಇಲ್ಲ. ನನಗ್ ಗೊತ್ತು ನೀನ್ ಅವಳ ಬಚ್ಚಿಟ್ಟಿದ್ಯಾ. ನನಗ್ ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸತ್ತೆ. ದೊಡ್ಡಕ್ಕ ಸಿಗ್ತಾಳೆ ಅನ್ನೋ ಆಸೆ ನಿನಗೆ, ರಾಧಿಕಾ ಸಿಕ್ಕೆ ಸಿಗ್ತಾಳೆ ಅನ್ನೋ ಭ್ರಮೆ ಇವ್ರುಗಳಿಗೆ. ನೀವ್ ಅನ್ಕೊಂಡಿರೋ ರಾಧಿಕಾ ನಿಮಗ್ ಸಿಗಲ್ಲ. ನೀವು ಕಲ್ಪನೆ ಮಾಡ್ಕೊಂಡಿರೋ ರಾಧಿಕಾನೇ ಬೇರೆ, ನಿಜವಾದ ರಾಧಿಕಾನೇ ಬೇರೆ. ನೀವುಗಳು ಹುಡುಕ್ತಾ ಇರೋರು ಯಾರು, ಅವಳು ನಿಜವಾಗ್ಲೂ ಹೇಗಿದ್ದಾಳೆ ಅನ್ನೋದೇ ನಿಮಗೆ ಸರಿಯಾಗಿ ಗೊತ್ತಿಲ್ಲ. ನೀವು ತಲೆ ಕೆಳಗಾಗಿ ನಿಂತರು, ನೀವು ಹುಡುಕ್ತಿರೋ ರಾಧಿಕಾ ನಿಮಗೆ ಸಿಗಲ್ಲ. ಈಗ ಮಾತ್ರ ಅಲ್ಲ, ಈ ಜನ್ಮದಲ್ಲಿ ಕೂಡ ನಿಮಗೆ ಸಿಗಲ್ಲ. ಆ ಬ್ರಹ್ಮನೇ ಭೂಮಿಗೆ ಬಂದರು, ನಿಮ್ಮ ರಾಧಿಕಾ ನಿಮಗೆ ಸಿಗಲ್ಲ. ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಏನಾಗಿರ್ಬೋದು? ಇವನು ಏನು ಬೇಕಾರೋ ಮಾಡ್ಕೊಂಡು ಸಾಯ್ಲಿ, ನಂಗೆ ಲೇಡಿ ಯಾರು ಅಂತ ಗೊತ್ತಾಗಬೇಕಿತ್ತು. ರಾಧಿಕಾ ಅಂದರೆ ಅವಳೇನಾ ಅಂತ ಗೊತ್ತಾಗಬೇಕಿತ್ತು. ಸುಮ್ಮನೆ ಅವನ ಹಿಂದೆ ಅಲ್ಲೋದ್ರಿಂದ ನಮಗೇನು ಗೊತ್ತಾಗಲ್ಲ. ಫಸ್ಟು ಆ ಲೇಡಿನ ಟ್ರ್ಯಾಕ್ ಮಾಡಬೇಕು, ಅವಳೇ ಇವನು ಮಾಸ್ಟರ್ ಮೈಂಡ್. ಅಣ್ಣ, ಜನರಿಗೆ ಅದಕ್ಕೆ ಏನಾದರೂ ಅದು ಚಂದ್ರಿಕತ್ಗೆ ಗೌತಮಣ್ಣ ಜಗಳಾಡ್ತಿದ್ರಲ್ಲ, ಇದೇ ಆ ರಾಧಿಕನ ವಿಷಯಕ್ಕೆ ಇರ್ಬೋದಾ ಅಂತ. ಈಗ ನಿನಗೇನು ಚಂದ್ರಿಕಾ ಅದಕ್ಕೆ ಮೇಲೆ ನಿನಗೆ ಅನುಮಾನನ? ಅನುಮಾನ ಅಂತಲ್ಲ, ಜಸ್ಟ್ ಶಟ್ ಅಪ್. ಈ ಪಾಸ್ಪೋರ್ಟ್ ಇಟ್ಕೊಂಡು ನನ್ನನ್ನೇ ನಾಯಿ ತರ ಆಟ ಆಡಿಸ್ತೀರಾ? ಇದನ್ನಿಟ್ಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತೀರಾ? ಬೇಡ, ಪಾಸ್ಪೋರ್ಟ್ನ ಕೊಡ್ಬೇಡಿ.
ಆ ಪಾಸ್ಪೋರ್ಟ್ನ ನೀನೆ ಇಟ್ಕೊ, ತುಂಬಾ ಜೋಪಾನವಾಗಿ ಇಟ್ಕೊ. ಅದನ್ನು ಹೇಗೆ ತಗೋಬೇಕು ಅಂತ ನನಗೆ ಗೊತ್ತು. ನೀನೇ ನಿನ್ನ ಕೈಯಾರೆ ಆ ಪಾಸ್ಪೋರ್ಟ್ನ ನನಗೆ ಕೊಡಬೇಕು. ಹಾಗೆ ನಾನು ಮಾಡೇ ಮಾಡ್ತೀನಿ. ಇಟ್ಸ್ ಮೈ ಚಾಲೆಂಜ್. ಅಕ್ಕ ಪ್ಲೀಸ್ ಹಠ ಮಾಡಬೇಡ. ದೊಡ್ಡ ಅಕ್ಕ. ಜಸ್ಟ್ ಶಟ್ ಅಪ್ ಮಾಯಾ. ಅಕ್ಕ ಅಂತೆ ಅಕ್ಕ. ಒಬ್ಬೊಬ್ರಿಗೂ ಪಾಠ ಕಲಿಸ್ತೆ ನಾನು ಬಿಡಲ್ಲ. ನೀವ್ ಹೀಗೆ ಆಡ್ತಿದ್ರೆ ಒಬ್ಬೊಬ್ರಿಗೂ ಸರಿಯಾಗಿ ಪಾಠ ಕಲಿಸ್ಬೇಕಾಗತ್ತೆ. ಮೊದಲು ನೀನ್ ಪಾಠ ಕಲಿ, ಆಮೇಲೆ ಬೇರೆಯವ್ರಿಗೆ ಕಲಿಸು. ಬೇಡ ಸನ್ನಿಧಿ. ನನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನನಗೆ ಗೊತ್ತು. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ.